लोकसभा चुनाव अखाड़ी बीजेपी मणिसोके सतीश जारकिहोली प्लान बीजेपी सोलिसोके सतीश जारकिहोली जाति अस्त्र प्रयोग के मुंदाग्ता बेळगावी चिक्कोडी लोकसभा गेलोके कांग्रेस भारी रणतंत्र हेळ्ता इदे एरडू क्षेत्रगळल्लू लिंगायत कुरुब मतगळे निर्णायक लिंगायत कुरुब समुदाय अभ्यर्थिय कणक्किळिसोके चिंतनेयन्न नडेसलाग्ता इदे सद्य कांग्रेस इब्बरु आकांक्षिगळिंद बहिरंग लाभि नडेयता इदे बेळगावीगे किरण साधुनवर चिक्कोडिगे लक्ष्मण राव चिंगळे लाभियन्न नडेसता इद्दारे इब्बरू कूड़ा सतीश जारकिहोळी आप्तरिंद टिकेट लाभि नडेयता मुंदे बेळगावी कैनायकर सभेयल्लि अभ्यर्थिगळ बग्गे चर्चे आगुत्ते चर्चे बळिक मूरु हंतदल्लि अभ्यर्थिगळ आय्के नडेयुत्ते नोडि लोकसभा चुनावणेयन्न गेल्लुवंत निट्टिनल्लि एल्ला पक्षगळु कूड तयारियन्न माड्कोळ्ता इदे तम्मदे रीतियादंत स्ट्राटजियन्न प्रयोग माड्ता इद्दारे अदे रीतियागि कांग्रेस कूड प्रमुखवागि इल्लि सतीश जारकिहोळि अवर प्लान एनिदे हेगाद्रु माडि लोकसभा चुनावणेयल्लि गेल्लेबेकु अन्नुवंत निट्टिनल्लि इदीग जाति अस्त्रवन्न प्रयोग माड्लिक्के मुंदाग्ता इरुवंतद्दु नोडि एल्ला चुनावणेयल्लू कूड ई जाति अस्त्रवन्न बहळ चेन्नागि प्रयोग माड्लागुत्ते अदन्न बळसिकोंडवरिगे लाभने हेच्चिदे जाति आधारद मेले नम्मल्लि हेच्चिनदागि ओट् बीळोदु कूड आ कारणक्कागि हेगे नावु मत बैंकन्न नम्म बळिये उळिसिकोळ्ळबेकु अन्नुवंत निट्टिनल्लि ओंदु अस्त्रवन्न प्रयोग माड्ता इद्दारे ಬೆಳಗಾವಿ ಮತ್ತು ಚಿಕ್ಕೋಡಿಯನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಬ್ಬರ ಹೆಸರು ಇದೀಗ ಓಡಾಡ್ತಾ ಇದೆ ಜಾತಿ ಆಧಾರದ ಮೇಲೂ ಕೂಡ ಅವರೂ ಕೂಡ ಲಾಭಿ ನಡೆಸ್ತಾ ಇದ್ದಾರೆ ಅವರು ಸತೀಶ್ ಜಾರಕಿಹೊಳಿ ಅವರ ಆಪ್ತರೆ ಆದರೆ ಈಗ ಈ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಮೂರು ಹಂತದಲ್ಲಿ ನಡೆಯುತ್ತೆ ಹೈಕಮಾಂಡ್ ಕೂಡ ಒಪ್ಪಿಕೊಬೇಕು ಅದರ ಜೊತೆಗೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಆಬಣ ಈಬಣ ಇದೆಲ್ಲವನ್ನ ಹೊರತುಪಡಿಸಿ ಸತೀಶ್ ಜಾರಕಿಹೊಳಿ ಅವರು ಈ ಬೆಳಗಾವಿ ರಾಜಕಾರಣದಲ್ಲಿ ಒಂದು ವರ್ಚಸ್ಸನ್ನ ಹೊಂದಿದ್ದಾರೆ ಒಂದು ಹಿಡಿತವನ್ನ ಹೊಂದಿದ್ದಾರೆ ಹಾಗಾಗಿ ಅವರು ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಇದೆಷ್ಟು ಮಟ್ಟಿಗೆ ವರ್ಕ್ ಔಟ್ ಆಗುತ್ತೆ ಕಾದು ನೋಡಬೇಕಿದೆ ಅವನು ತೇರಂತೆ ಕಾರ್ಯಕರ್ತರ ಲೆವೆಲ್ ನಿರಂತರವಾಗಿ ಇದ್ದೇ ಇರ್ತಾರೆ ಅದೇನು ಹೊಸದಲ್ಲ ಇನ್ನು ನಮ್ಮ ಅಭ್ಯರ್ಥಿಗಳ ಗುರುತಿಸಬೇಕಾಗಿದ್ರೆ ಅದು ಇನ್ನು ಕೆಲಸ ಪ್ರಾರಂಭ ಆಗಿಲ್ಲ ಬಹುಶಃ ನಾಳೆ अधिवेशन एलू इले वे कूड़ती आव सभी विचार इधर आ सदर्भली मानदंड ऐलो मानदंड मुख्य रही पापुलर आ समुदाय गुर्ति पक्षद बेवे कार्यकर्त बलू अथवा अर्जुन संपर्क ये मानदंड रही जाति जो पापुलर कूड़ा बेल बरी जाति वे नोड़े सारे जाति वर्कौट आगोल रही ಜಾತಿ ಜೊತೆ ಅದೇ ಹೇಳಲ್ಲ ಪಕ್ಷ ಜೊತೆ ಅವನು ಸಂಪರ್ಕ ಇರಬೇಕು ಜನಸಾಮಾನ್ಯರ ಜೊತೆ ಸಂಪರ್ಕದಲ್ಲಿ ಇರಬೇಕು ಮತ್ತೆ ಅವರ ಸಮುದಾಯವನ್ನು ಗುರುತಿಸಿರಬೇಕು ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಲೋಕಸಭಾ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಅತಿ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ ಎಲ್ಲಾ ಪಕ್ಷಗಳು ಕೂಡ ತಯಾರಿ ಮಾಡ್ಕೊಳ್ತಾ ಇದೆ ಇದೀಗ ಸತೀಶ್ ಜಾರಕಿಹೊಳಿ ಅವರು ಒಂದು ಜಾತಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇರೋದು ಇದು ಎಷ್ಟು ಮಟ್ಟಿಗೆ ವರ್ಕ್ ಔಟ್ ಆಗುತ್ತೆ ಮತ್ತು ಈ ಟಿಕೆಟ್ ಗಾಗಿ ಯಾವ ರೀತಿಯಾಗಿ ಲಾಭಿ ನಡೀತಾ ಇದೆ ನಿತಿ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆಗೆ ಏನು ಕಾಂಗ್ರೆಸ್ ಗೆಲ್ಲಬೇಕಂದ್ರೆ ಈ ಬಾರಿ ದೊಡ್ಡ ಸವಾಲು ಇರತಕ್ಕಂತದ್ದು ಯಾಕಂದ್ರೆ ಬೆಳಗಾವಿ ಲೋಕಸಭೆ ಈಗಾಗಲೇ ಬಿಜೆಪಿ ಭದ್ರಕೋಟೆ ಮತ್ತು ಚಿಕ್ಕೋಡಿ ಕೂಡ ಈಗಾಗಲೇ ಬಿಜೆಪಿ ಭದ್ರಕೋಟೆ ಅಂತ ಹೇಳಬಹುದು ಹೀಗಾಗಿ ಈಗ ಆರನೇ ಬಾರಿ ಗೆಲ್ಲು ಸಾಧಿಸೋದಕ್ಕೆ ಬಿಜೆಪಿ ರಣತಂತ್ರ ರೂಪಿಸ್ತಾ ಇದೆ ಅತ್ತ ಮತ್ತೆ ಸತತ ಎರಡನೇ ಬಾರಿ ಗೆಲ್ಲೋದಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಒಂದು ಈಗಾಗಲೇ ಸಿದ್ಧತೆಯನ್ನು ಆರಂಭಿಸಿದ್ದಾರೆ ಹೀಗಾಗಿ ಈ ಬಾರಿ ಚಿಕ್ಕೋಡಿ ಮತ್ತು ಬೆಳಗಾವಿ ಎರಡು ಲೋಕಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಬೇಕು ಅನ್ನೋಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಸತೀಶ್ ಜಾರಕಿಹೊಳಿ ಮಾಡ್ಕೊಂಡಿದ್ದಾರೆ ಈಗ ಮೊದಲಿಗೆ ಬಿಜೆಪಿ ವಿರುದ್ಧ ಅಂದ್ರೆ ಬಿಜೆಪಿಯನ್ನು ಸೋಲಿಸಬೇಕಂದ್ರೆ ಜಾತಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಿರ್ತಕ್ಕಂಥದ್ದು ಅಂದ್ರೆ ಬೆಳಗಾವಿ ಲೋಕಸಭೆಯಲ್ಲಿ ಏನ್ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಿ ಕಾಂಗ್ರೆಸ್ ಗೆಲ್ಲಬೇಕಂದ್ರೆ ಇಲ್ಲಿ ಲಿಂಗಾಯತ ಸಮುದಾಯ ಈಗಾಗಲೇ ಏನು ಲಿಂಗಾಯತ ಸಮುದಾಯದಿಂದ ಒಂದು ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಅನ್ನೋಂತ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅದರ ಜೊತೆಗೆ ಚಿಕ್ಕೋಡಿ ಲೋಕಸಭೆಯಲ್ಲಿ ಕುರುಬ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನೋಂತ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರ ಆಪ್ತ ಬಳಿದೆಲ್ಲ ಗುರುತಿಸಿಕೊಂಡಂತ ಏನು ಕಿರಣ್ ಸಾಧನವರಿದ್ದಾರೆ ಅವರು ಪಂಚಮಸಾಲಿ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ ಅವರು ಈ ಬೆಳಗಾವಿ ಲೋಕಸಭೆಗೆ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು ಈಗ ಬೆಳಗಾವಿ ಲೋಕಸಭೆ ವ್ಯಾಪ್ತಿ ಎಲ್ಲ ಕಡೆ ಕೂಡ ಈಗ ಅವರು ಓಡಾಟ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಲಕ್ಷ್ಮಣ ರಾವ್ ತಿಂಗಳೆ ಕೂಡ ಒಂದು ಕಾಂಗ್ರೆಸ್ನ ಚಿಕ್ಕೋಡಿ ವಿಭಾಗದ ಅಧ್ಯಕ್ಷರು ಕೂಡ ಹೌದು ಸತೀಶ್ ಜಾರಕಿಹೊಳಿ ಆಪ್ತರು ಹೌದು ಮತ್ತು ಕುರುಬ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ ಅವರು ಕೂಡ ಈಗ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಕೂಡ ಅವರು ಕೂಡ ಓಡಾಟ ನಡೆಸ್ತಾ ಇದ್ದಾರೆ ಯಾಕೆ ಕಳೆದ ವಿಧಾನಸಭಾ ಚುನಾವಣೆ ನೋಡೋದಾದ್ರೆ ಇದೇ ರೀತಿ ಸತೀಶ್ ಜಾರಕಿಹೊಳಿ ಆಪ್ತರು ತಮ್ಮ ಏನು ಚೌದತ್ತಿ ಆಗಿರ್ಬೋದು ಏನು ಪ್ರಮುಖವಾಗಿ ಕಿತ್ತೂರು ಆಗಿರ್ಬೋದು ಅನೇಕ
ಕ್ಷೇತ್ರಗಳಲ್ಲಿ ಸತೀಶ್ ಜಾರಕಿಹೊಳಿ ಆಪ್ತರು ಚುನಾವಣೆ ಪೂರ್ವದಲ್ಲಿ 6 ತಿಂಗಳು ಮುಂಚಿತವಾಗಿ ಒಂದು ಟಿಕೆಟ್ ಗಾಗಿ ಏನು ಎಲ್ಲ ರೀತಿಯ ಒಂದು ಕಸರತ್ತು ನಡೆಸಿದ್ರು. ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಸತೀಶ್ ಜಾರಕಿಹೊಳಿ ಯಶಸ್ವಿ ಆಗಿದ್ರು. ಹೀಗಾಗಿ ಇವರಿಬ್ರು ಕೂಡ ಈಗ ಟಿಕೆಟ್ ಗಾಗಿ ಮುಂಚೂಣಿಯಲ್ಲಿದ್ದಾರೆ. ಆದ್ರೆ ಪ್ರಮುಖವಾಗಿ ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭೆಯಲ್ಲಿ ಏನು ಲಿಂಗಾಯತ್ ಮತಗಳ ಜೊತೆ ಜೊತೆಗೆ ಕುರುಬ ಮತಗಳು ಕೂಡ ನಿರ್ಣಾಯಕ ಆಗಿದ್ದಾವೆ. ಹಾಗಾಗಿ ಎರಡೂ ಮತದಾರರನ್ನ ಸೆಳೆಯುವಲ್ಲಿ ಯಶಸ್ವಿ ಆದ್ರೆ ಆಗ ಬಿಜೆಪಿಯನ್ನು ಕಟ್ಟಿ ಹಾಕಬಹುದು, ಇಲ್ಲಿ ಏನು ಕಾಂಗ್ರೆಸ್ ಅರಳಿಸಬಹುದು ಅನ್ನೋಂತ ಒಂದು ಲೆಕ್ಕಾಚಾರ ಸತೀಶ್ ಜಾರಕಿಹೊಳಿ ಇರ್ತಕ್ಕಂಥದ್ದು. ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಇನ್ನು ಕೂಡ ಯಾವುದೇ ಅಂತಿಮವಾಗಿ ತೀರ್ಮಾನ ಆಗಿಲ್ಲ. ಆದ್ರೆ 3 ಹಂತದಲ್ಲಿ ಒಂದು ಅಭ್ಯರ್ಥಿ ಆಯ್ಕೆ ನಡೆಯುತ್ತೆ ಅನ್ನೋಂತ ಮತನ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಒಂದು ಏನು ಕುರುಬ ಮತ್ತು ಲಿಂಗಾಯತ ಸಮುದಾಯದವರಿಗೆ ಟಿಕೆಟ್ ಕೊಡಬೇಕು ಅನ್ನೋಂತ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡ್ತೇವೆ. ಜೊತೆಗೆ ಇವೆರಡೂ ದೊಡ್ಡ ಸಮುದಾಯ ಬೆಳಗಾವಿ ಜಿಲ್ಲೆಯಲ್ಲಿ ಇದಾವೆ ಅನ್ನುವಂತ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಮುಂಬರ್ತಕ್ಕಂಥ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಎಲ್ಲಾ ನಾಯಕರು ಸೇರಿ ಒಂದು ಸಭೆಯನ್ನು ನಡೆಸ್ತಾರೆ. ಸಭೆಯಲ್ಲಿ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಆನಂತರ ಕೆಪಿಸಿಸಿಯಿಂದ ಅರ್ಜಿ ಆಹ್ವಾನ ಆಗುತ್ತೆ. ಅರ್ಜಿ ಯಾರೆಲ್ಲ ಆಕಾಂಕ್ಷೆ ಹೇಳಿದ್ರೆ ಅವರೆಲ್ಲ ಆಕಾಂಕ್ಷೆಗಳು ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಅನ್ನೋಂತ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಇಲ್ಲಿ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ, ಈವರೆಗೆ ಕೂಡ ಬೆಳಗಾವಿ ಆಗಿರ್ಬೋದು, ಚಿಕ್ಕೋಡಿ ಲೋಕಸಭೆ ಆಗಿರ್ಬೋದು, ಜಾರಕಿಹೊಳಿ ಕುಟುಂಬದಿಂದಾಗ್ಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬದಿಂದಾಗ್ಲಿ ಯಾರು ಕೂಡ ಟಿಕೆಟ್ಗಾಗಿ ಏನು ಏನು ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ. ಹಾಗಾಗಿ ಯಾರು ಕೂಡ ಟಿಕೆಟ್ ಅನ್ನು ಕೇಳಿಲ್ಲ ಅನ್ನೋಂತ ಮಾತನ್ನು ಹೇಳುವ ಮೂಲಕ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ಕುಟುಂಬದಿಂದ ಯಾರು ಕೂಡ ಲೋಕಸಭೆ ಚುನಾವಣೆ ಸ್ಪರ್ಧಿಸಲ್ಲ ಅನ್ನುವಂತ ಒಂದು ಸಂದೇಶವನ್ನು ರವಾನಿಸುವಂತ ಕೆಲಸವನ್ನು ಇಲ್ಲಿ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಏನಂದ್ರೆ ಪ್ರಮುಖವಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡು ಲೋಕಸಭೆಯಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಒಂದಿಷ್ಟು ಪ್ಲಸ್ ಪಾಯಿಂಟ್ ಇರ್ತಕ್ಕಂಥದ್ದು ಏನಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದು ಬಂದಿದ್ದಾರೆ. 18 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ 11 ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದು ಬಂದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಜೊತೆಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಜೊತೆಗೆ ಜಾತಿ ಲೆಕ್ಕಾಚಾರ, ಈ 3 ಇಟ್ಕೊಂಡು ಚುನಾವಣೆ ಎದುರಿಸಿದ್ರೆ ಈ ಬಾರಿ ಚುನಾವಣೆ ಗೆಲ್ತೇವೆ ಅನ್ನೋಂತ ಒಂದು ಸ್ಟ್ರಾಟಜಿ ಸತೀಶ್ ಜಾರಕಿಹೊಳಿದಾಗಿದೆ. ಅದರ ಜೊತೆಗೆ ಏನಂದ್ರೆ ಮೊದಲಿಗೆ ಅಭ್ಯರ್ಥಿ ಆಯ್ಕೆಯನ್ನ ಜಿಲ್ಲಾ ಮಟ್ಟದ ನಾಯಕರ ಒಂದು ಒಮ್ಮತದಂತೆ ಅಭ್ಯರ್ಥಿಯನ್ನು ಜನಪ್ರಿಯವಾಗಿರ್ಬೇಕು ಮತ್ತು ಪ್ರಬಲ ಸಮುದಾಯವನ್ನು ಪ್ರತಿನಿಧಿಸುವಂತ ಅಭ್ಯರ್ಥಿಯನ್ನ ನಾವು ಏನು ಆಯ್ಕೆ ಮಾಡ್ತೀವಿ. ತದನಂತರ ರಾಜ್ಯದ ವರಿಷ್ಠರು ಒಂದು ಅಂತಿಮ ಪಟ್ಟಿಯನ್ನು ಹೈಕಮಾಂಡ್ ಕಳಿಸ್ಕೊಡ್ತಾರೆ. ಆನಂತರ 3ನೇ ಹಂತವಾಗಿ ಹೈಕಮಾಂಡ್ ಅಭ್ಯರ್ಥಿ ಹೆಸರನ್ನು ಫೈನಲ್ ಮಾಡುತ್ತೆ ಅನ್ನೋಂತ ಮತನ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈಗ ಪ್ರಮುಖವಾಗಿ ಈಗ ಇಬ್ಬರು ಆಪ್ತರು ಏನಿದ್ದಾರೆ, ಸತೀಶ್ ಜಾರಕಿಹೊಳಿ ಆಪ್ತರ ಅಂದ್ರೆ ಕಿರಣ್ ಸಾಧನ್ ಅವರು ಮತ್ತು ಏನು ಲಕ್ಷ್ಮಣ ರಾವ್ ಚಿಂಗ್ಳೆ, ಇವರಿಬ್ಬರು ಈಗಾಗಲೇ ಟಿಕೆಟ್ಗಾಗಿ ಸಾಕಷ್ಟು ಈಗಾಗಲೇ ಓಡಾಟ ನಡೆಸ್ತಾರೆ. ಅವರಿಗೆ ಟಿಕೆಟ್ ಕೊಡಿಸ್ತಾರೆ ಅಥವಾ ಹೊಸ ಹೆಸರುಗಳೇನಾದ್ರೂ ಡಿಸೆಂಬರ್ ನಲ್ಲಿ ಪ್ರಸ್ತಾಪ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಆದ್ರೆ ಕುಟುಂಬ ರಾಜಕಾರಣಕ್ಕೆ ಮನೆ ಹಾಕ್ತಾರೆ ಅಥವಾ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂತವ್ರಿಗೆ ಅಥವಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಇವರು ಟಿಕೆಟ್ ಕೊಡ್ತಾರ ಅನ್ನೋ ಕೂತು ಕೂಡ ಇರತಕ್ಕಂಥದ್ದು ನೀತಿ. ಓಕೆ, ಧನ್ಯವಾದ ಶ್ರೀ ದತ್ತ ಮತ್ತೆ ಡೀಟೇಲ್ಸ್ಗಾಗಿ.